ಕೊನೆಗೂ ನಮ್ಮ ಬೆಸ್ಕಾಂ ಅಧಿಕಾರಿಗಳು ಡೀಲ್ ಮಾಡೇ ಬಿಟ್ರು. ಏನ್ ಡೀಲ್ ಗೊತ್ತಾ, ನಾವು ಸುಮಾರು ತಿಂಗಳ ಹಿಂದೆ ನಮ್ಮ ಸೌರಾಷ್ಟ್ರಪೇಟೆ ವಾರ್ಡ್ ನಂಬರ್ 109 ಒಂದು ಟ್ರಾನ್ಸ್ಫಾರಂ ಬಗ್ಗೆ ವರದಿ ಮಾಡಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳು ಫೋನ್ ಮೂಲಕ ಮಾತಾಡಿಸಿದ್ವಿ. ಅವ್ರು ತಿಳಿಸಿದ್ರು ನಮ್ಮ ಸುದ್ದಿಗಾರ ವಾಹಿನಿಗೆ, ಯಾವುದೇ ಕಾರಣಕ್ಕೂ ನಾವು ಆ ಟ್ರಾನ್ಸ್ಫಾರಂನ ಬೇರೆ ಕಡೆ ಶಿಫ್ಟ್ ಮಾಡಲ್ಲ. ನಾ ಸುರೇಶ್ ಅಂತ ಹೇಳ್ಬಿಟ್ಟು ಸಾಹೇಬ್ರೆ, ಇಲ್ಲಿ ಚಿಕ್ಕಪೇಟೆಯಿಂದ ಸುದ್ದಿಗಾರ ವಾಹಿನಿ ಅಂತ. ಇಲ್ಲಿ ಸೌರಾಷ್ಟ್ರಪೇಟೆಯಲ್ಲಿ ಟ್ರಾನ್ಸ್ಫಾರಂ ಏನಾದ್ರು ತೆಗಿತಾ ಇದ್ರ ಸಾಹೇಬ್ರೆ? ಒಂದ್ ನಿಮಿಷ, ಯಾವ ಇನ್ಕ್ಲೂಸ್ ಮಾಡಿದ್ರು? ಹಾ, ಒಂದ್ ನಿಮಿಷ, ಯಾವ ಇನ್ಕ್ಲೂಸ್ ಮಾಡಿದ್ರು? ಹಾ ಸರಿ, ನೋಡ್ಕೊಂಡ್ ಬಂದಿದೀವಿ ಅಷ್ಟೇ. ಅವ್ರೇನ್ ಅಪ್ಲಿಕೇಶನ್ ಕೊಟ್ಟಿಲ್ಲ, ನಾವೇನ್ ಮುಗ್ತಾನೂ ಇಲ್ಲ. ಅಪ್ಲಿಕೇಶನ್ ಇದೆಯಾ ಸಾಹೇಬ್ರೆ? ಅದು ಇನ್ನಿಲ್ಲ, ಬಂದಿಲ್ಲ. ಅಲ್ಲ, ಯೂಶ್ವಲಿ ನೀವು ಇನ್ಸ್ಪೆಕ್ಷನ್ ಮಾಡಿರೋದು? ಹಾ, ಸುಮ್ನೆ ಜನರಲ್ ಆಗಿ ಇನ್ಸ್ಪೆಕ್ಷನ್. ಶಿಫ್ಟ್ ಮಾಡ್ತಾರೆ. ಅದು ಶಿಫ್ಟ್ ಮಾಡ್ತಾ ಇದ್ರ ಸಾಹೇಬ್ರೆ? ಅಲ್ಲೇ ಹೇಳ್ತಾ ಇರೋದು ಮಾಡ್ತಾ ಇಲ್ಲ ಅಂತ. ಮಾಡ್ತಾ ಇಲ್ವಾ ಸಾಹೇಬ್ರೆ? ಓಕೆ ಸಾಹೇಬ್ರೆ, ಥ್ಯಾಂಕ್ ಯು ಸಾಹೇಬ್ರೆ. ಅಂತ ನಮ್ಮ ಓದಿನ ಮೂಲಕ ತಿಳಿಸಿದ್ರು ಕಾರಪಾಲಕ ಅಭ್ಯಂತರವರು, ರೆಡ್ಡಿ ಸಾಹೇಬ್ರು. ಈಗ ಡೀಲ್ ಆಗಿದೆ, ವರ್ಕ್ ಆರ್ಡರ್ ಆಗಿದೆ ಅಂತಾರೆ. ಇವತ್ತು ಅಲ್ಲಿ ನಮ್ಮ ಬಿ ಬಿ ಎಂ ಪಿ ಜಾಗದಲ್ಲಿ ಯಾರೋ ಒಬ್ರು ಕೆಲಸ ಮಾಡ್ತಿದ್ರು, ಸ್ಥಳೀಯರು ಕೇಳಿದ್ದಾರೆ ಯಾವ ರೀತಿ ನೀವು ಬಿ ಬಿ ಎಂ ಪಿ ಜಾಗದಲ್ಲಿ ಟ್ರಾನ್ಸ್ಫಾರ್ಮ್ನ ಅಳವಡಿಸ್ತಾ ಇದ್ದೀರಾ ಅಂತ. ಅದಕ್ಕೇನು ಮಾತಾಡಿಲ್ಲ. ಆಮೇಲೆ ಅವರೇ ಕೆಲಸ ನಿಲ್ಲಿಸಿದ್ದಾರೆ. ಸಂಬಂಧಪಟ್ಟ ಬಿ ಬಿ ಎಂ ಪಿ ಅಧಿಕಾರಿಗಳು, ಸಹಾಯಕ ಕಾರ್ಯಪಾಲಕ ಅಭ್ಯಂತರವರು ಹೇಮಲತಾ ಅವರು ಸಹ ಬಂದರು, ಬಂದು ಸ್ಥಳ ಪರಿಶೀಲನೆ ಮಾಡಿದರು. ಬೆಸ್ಕಾಂ ಅಧಿಕಾರಿಗಳೇ, ನೀವು ಬಿ ಬಿ ಎಂ ಪಿ ಜಾಗದಲ್ಲಿ ಶಿಫ್ಟ್ ಮಾಡೋಕ್ಕೆ ನಮ್ಮ ಬಿ ಬಿ ಎಂ ಪಿ ಅವ್ರ ಪರ್ಮಿಷನ್ ಬೇಕು ತೊಗೊಂಡಿದ್ದೀರಾ? ನೀವು ವರ್ಕ್ ಆರ್ಡರ್ ಮಾಡಿಬಿಟ್ರೆ, ನೀವು ವರ್ಕ್ ಆರ್ಡರ್ ಮಾಡಿಬಿಟ್ರೆ ನಿಮ್ಮ ಜಾಗಗಳಲ್ಲಿ ಆ ಜಾಗ ಇರೋದು ಬಿ ಬಿ ಎಂ ಪಿ ಸ್ವತ್ತಲ್ಲಿ. ಇವಾಗ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ, ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಅನುಮೋದನೆ ಮಾಡಬೇಕು. ಅದಕ್ಕೆ ಒಂದು ಸ್ಕೆಚ್ನ ಮೂಲಕ ಅದಕ್ಕೆ ಅಪ್ರೂವಲ್ ಹೋಗುತ್ತೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ, ಅಂದ್ರೆ ಕಡತ ಪುಟಪ್ಪಾಗಿ ಹೋಗ್ಬೇಕು. ಇದೇನಿಲ್ಲ, ಬೆಸ್ಕಾಂ ವರ್ಕ್ ಆರ್ಡರ್ ಆಗಿದೆ. ಇದು ತಪ್ಪು. ಇದು ಯಾವುದೇ ಕಾರಣಕ್ಕೂ ಸ್ಥಳೀಯ ಯುವ ನಾಯಕರು, ಅಂದ್ರೆ ಯಾರು ವರ್ಗಾವಣೆ ಶಿಫ್ಟ್ ಮಾಡಕ್ ಕೊಡೋದಿಲ್ಲ ಅಂತ ನಮ್ಮ ಸುದ್ದಿಗಾರ ವಾಹಿನಿಗೆ ಎರಡು ಮಾತಾಡಿದ್ದಾರೆ. ನೋಡೋಣ, ಬನ್ನಿ. ಹೇಳಿ ಸರ್. ಉಮೇಶ್ ಅವರೇ, ಸರ್ ಏನು ನಿಮ್ದೆಲ್ಲ ಸಭೆ ಇವತ್ತು? ಸಭೆ ಏನಿಲ್ಲ ಇಲ್ಲಿ. ಇದೊಂದು ಸುಮಾರು ಒಂದು 60-70 ವರ್ಷದ ಟ್ರಾನ್ಸ್ಫಾರಂನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಯಾವ ಒಂದು ವ್ಯಕ್ತಿಗಳು ಬಂದು ಇಲ್ಲಿ ಏನೊಂದು ಡ್ರಿಲ್ಗನ್ ತಗೊಂಡ್ಬಂದು ಇಲ್ಲಿ ಯಾವುದೇ ಒಂದು ರೀತಿಯಾದಂತ ಅಧಿಕಾರಿಗಳಿಂದ ಪರವಾನಗಿ ಪಡೆಯದೆ ಇಲ್ಲಿನ ಶಿಫ್ಟ್ ಮಾಡ್ತಾ ಇದ್ದಾರೆ ಬಂದಿದ್ದಾರೆ. ಅದನ್ನ ನಾವೇ ಹೇಳ್ತಾ ಇದೀವಿ, ಇದು ಬಿ ಬಿ ಎಂ ಪಿ ಜಾಗ. ಇದು ಈ ಜಾಗದಲ್ಲಿ ಏನೇ ಒಂದು ಶಿಫ್ಟ್ ಮಾಡ್ಬೇಕು ಅಂತ ಕೂಡ ಬಿ ಬಿ ಎಂ ಪಿನ ಕೆಇಬಿಂದ ಎಲ್ಲಾ ಕಡೆ ಪರ್ಮಿಷನ್ ಬೇಕು ಕೂಡ. ಬಿ ಬಿ ಎಂ ಪಿ ಜಾಗ ಇದೆ, ಇದು ಶಿಫ್ಟ್ ಮಾಡಕ್ ಆಗಲ್ಲ. ಇದನ್ನ 60-70 ವರ್ಷದ ಒಂದು ಟ್ರಾನ್ಸ್ಫಾರಂ. ಇದು ಇದರಿಂದ ಯಾವುದೇ ಒಂದು ರೀತಿಯಾದಂತ ನ್ಯೂನತೆ ಇಲ್ಲ. ಮಹಾರಾಜರ ಕಾಲದಲ್ಲಿ ಏನಂದ್ರೆ ಇದು ಕೆಟ್ಟಿದ್ದೇ ನೋಡಿಲ್ಲ ನಾವು. ನಾವು ಹುಡುಗರಿಂದ ನೋಡ್ತೀವಿ, ಕೆಟ್ಟಿದ್ದು ನೋಡಿಲ್ಲ. ಇದನ್ನ ಶಿಫ್ಟ್ ಮಾಡಿದ್ರೆ ಇದು ಬಹಳಷ್ಟು ಸಂತನಾಂತರ ಒಂದು ಇರ್ತಕ್ಕಂಥ ಜಾಗ ಕೂಡ ಇದೆ. ಅದರಿಂದ ದಯವಿಟ್ಟು ಇದನ್ನ ಶಿಫ್ಟ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಸಂಬಂಧಪಟ್ಟ ಬಿ ಬಿ ಎಂ ಪಿ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದಿದ್ದೀರಾ? ಇವಾಗ ಫೋನ್ ಮಾಡಿದೀವಿ, ಬಿ ಬಿ ಎಂ ಪಿ ಅಧಿಕಾರಿಗಳು ಕರೆದಿದ್ದೀವಿ. ನೀವೇನ ಪರವಾನಗಿ ಏನನ್ನ ಕೊಟ್ಟಿದ್ದೀರಾ, ಅವ್ರಿಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀವಿ. ನಾವು ಯಾವುದೊಂದು ರೀತಿಯಾದ ಒಂದು ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳ ಏನಂತಾರೆ ಇದ್ರ ಬಗ್ಗೆ? ಅವ್ರು ಯಾವುದೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಅವ್ರಿಗೆ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ ಅಂತ ಅವ್ರ ಗಮನಕ್ಕೆ ಬಂದಿಲ್ಲ. ಅಲ್ಲ, ಅವ್ರು ಬೆಸ್ಕಾಂ ಅವರೇ ಟ್ರಾನ್ಸ್ಫರ್ ಅನ್ನ ಶಿಫ್ಟ್ ಮಾಡಬೇಕು. ಆದ್ರೆ ಯಾರು ಇಲ್ಲ ಇಲ್ಲಿ, ಯಾರೋ ಬೇರೆ ಯಾರೋ ವ್ಯಕ್ತಿಗಳು ಬಂದು ಇಲ್ಲಿ ಆಗಿದ್ದಾ ಇದ್ದಾರೆ. ತಪ್ಪಲ್ವಾ ಇದು? ಇದು ಕ್ರಿಮಿನಲ್ ಆಗುತ್ತಲ್ಲ ಇದು. ಇದ್ರ ಬಗ್ಗೆ ತಾವೇನ್ ಮಾಡ್ತೀರ? ಒಂದ್ ಎಷ್ಟು ಮುಂದಕ್ಕೆ ಮುಂದಿನ ದಿನಗಳೇ ಏನ್ ಮಾಡಿದ್ವಿ ಅಂದ್ರೆ, ನೀವು ಫಸ್ಟ್ ಇವಾಗ ಇದಕ್ಕೊಂದು ಕಂಪ್ಲೇಂಟ್ ಲಾಡ್ಜ್ ಮಾಡೋಣ ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ. ಇದು ಬಿ ಬಿ ಪಿ ಸ್ವತ್ತಾಗಿರೋದ್ರಿಂದ, ಆಮೇಲೆ ಸ್ಥಳೀಯರು ಯಾರು ಇದ್ರ ಬಗ್ಗೆ ಚಕಾರ ಇರ್ತಿಲ್ಲ, ತುಂಬ ಚೆನ್ನಾಗಿದೆ, ನಮ್ಗೆ ಯಾವುದೇ ತೊಂದರೆ ಇಲ್ಲ. ಸಮಸ್ಯೆಗಳು 108 ಇದೆ ಬೇರೆ ಕಡೆ, ಅದನ್ನ ಮಾಡಲಿ. ಇದು ತುಂಬ ಚೆನ್ನಾಗಿರೋದನ್ನ ಯಾರೋ ಒಬ್ಬ ಬೇನಾಮಿ ಆಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ, ಯಾರೋ ಕಿಡಿಗೇಡಿಗಳು ಮಾಡ್ತಾ ಇರೋ ಕೆಲಸ ಇದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದು ಬಿ ಬಿ ಎಂ ಪಿ ಸ್ವತ್ತು. ಬಿ ಬಿ ಎಂ ಪಿ ಸ್ವತ್ತಾಗಿರೋದ್ರ ಬಿ ಬಿ ಎಂ ಪಿಯಿಂದ ಪರ್ಮಿಷನ್ ತಗೊಂಡ್ಬರ್ಬೇಕು. ಪರ್ಮಿಷನ್ ಏನು ಕೊಟ್ಟಿಲ್ಲ, ಬಟ್ ಪರ್ಮಿಷನ್ ಕೊಡೋಕ್ಕೂ ಬರಲ್ಲ. ಇದು ಯಾಕೆ ವರ್ಗಾವಣೆ ಆಗಿ ಇದು ಶಿಫ್ಟ್ ಆಗಬೇಕು, ಕಾರಣ ಏನು? ಕಾರಣ ಏನಂದ್ರೆ, ಹಿಂದೆ ಕಡೆ ಒಬ್ರು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿದ್ದಾರೆ,
ಅವ್ರ ವಾಸ್ತು ಪ್ರಕಾರ ಅವ್ರಿಗೇನೋ ಗಾಡಿ ಓಡಾಡಕ್ಕೆ ಬರೋಕ್ಕೆ ಇದೇನೋ ಕುಬೇರ್ ಮೂಲದಲ್ಲಿ ಇರಬಾರ್ದು ಅಂದ್ಬಿಟ್ಟು ಯಾರೋ ಬೇಕಾದಂಥ ಬೇನಾಮಿ ವ್ಯಕ್ತಿಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನೇ ಮಾಡಿ ದತ್ತಿಸಬೇಕು ಅನ್ನೋ ಒಂದು ಮನ ತೊಟ್ಬಿಟ್ಟಿದ್ದಾರೆ. ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿರೋಂತ ಅಂದ್ರೆ ಈ ತರ ಇದ್ರೆ ಸ್ಥಳೀಯರಿಗೆ ಏನ್ ಬೆಲೆ ಇದೆ? ಬಂಡವಾಳ ಶಾಹಿಗೆ ಇಲ್ಲಿ ಬೃಹತ್ ಕಟ್ಟಡ ಕಟ್ಟಕ್ಕೆ ಶಾಮಿಲ್ ಆಗಿದ್ದಾರೆ ಕೆಲವರು ಅಂತ ಹೇಳ್ತೀರಾ? ಇಲ್ಲಿ ಸಿಕ್ತಾ ನೂರು ಐದು ರೂಪಾಯಿ ನಮ್ಗೆ ಕುಡಿಯೋ ನೀರು ಶುದ್ಧ ಜಲ ಇದೆಯಲ್ಲ ಇದ್ರದಕ್ಕೆ ತುಂಬಾ ತೊಂದರೆ ಆಗುತ್ತೆ. ನಾಳೆ ಇಲ್ಲಿಂದ ಏನಾಯ್ತು ಅಂದ್ರೆ ಗ್ರೌಂಡಿಂಗ್ ಆಗುವಂತ ಸಂದರ್ಭ ಇದೆ. ಬೇಕು ಬೇಕು ಅಂತ ಅವಾಗ ಅವಾಗ ಇದನ್ನ ತೊಂದರೆ ಕೊಟ್ಟು ದುರಸ್ತಿ ಮಾಡೋ ತರ ಎಲ್ಲ ನೋಡ್ಕೊಳ್ತಾ ಇದಾರೆ ಇಲ್ಲಿ ಸ್ಥಳೀಯ ಯಾರೋ ಕಿಡಿಗೇಡಿಗಳು. ದಯವಿಟ್ಟು ಇದಕ್ಕೆ ನಾವು ಸುಮಾರು ಈಗಾಗಲೇ ಅದು ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಆಗ್ತಾ ಇದೆ. ಯಾರು ರಿಪೇರ್ ಮಾಡ್ತಾ ಇದ್ರು ಆಗಾಗ ಇದಕ್ಕೆ? ಆಗಾಗ ನಮ್ಮ ಉಮೇಶ್ ಅಣ್ಣ ಅವರು ಸ್ಥಳೀಯರನ್ನ ಎಲೆಕ್ಟ್ರಿಷಿಯನ್ನ ಕರ್ಕೊಂಡ್ಬಂದು ರಿಪೇರಿ ಮಾಡಿಸಿ 3,000, 4,000, 5,000 ಅಲ್ಲಿ ಬರೋ 3,000 ತಿರ್ಗಿ ಅಲ್ಲೇ ಖರ್ಚು ಮಾಡೋದು. 3,000 ಬಂದ ಅಂದ್ರೆ ಬರೋ ವಾರದಲ್ಲಿ ಅಷ್ಟೋ ಜನ ಕಟ್ ಮಾಡೋದು ಮಾಡಿ ಮಾಡಿ ಈ ತರ ಒಂದು ಇದು ಮಾಡ್ತಾ ಇದಾರೆ. ಇವಾಗ ಕೆಟ್ಟಾಗಿದೆ ಬೇಕು ಅಂತ ಮಾಡ್ತಾರೆ. ಯಾವ್ದೇ ಕಾರಣಕ್ಕೂ ಇದು ಟ್ರಾನ್ಸ್ಫಾರ್ಮರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಶಿಫ್ಟ್ ಆಗುವಂತ ನೆಸಿಟಿ ಇಲ್ಲ ಅಣ್ಣ. ಅವಶ್ಯಕತೆ ಇಲ್ಲಿ ಸ್ಥಳೀಯರು ಕೇಳು, ಸ್ಥಳೀಯರಿಗೆ ಹೇಳಿ ಸರ್, ಇದು ವಿದ್ಯುತ್ ಟ್ರಾನ್ಸ್ಫಾರ್ಮ್ ಶಿಫ್ಟ್ ಆಗಕ್ಕೆ ಏನಾದ್ರು ನಿಮ್ಗೆ ಅಪ್ಡೇಷನ್ ಇದೆಯಾ? ಶಿಫ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ಸ್ಥಳೀಯರೆಲ್ಲ ಸೈನ್ ಹಾಕಿದಾರೆ ಅಕ್ಕಪಕ್ಕ ಸ್ಥಳೀಯರೆಲ್ಲ ಹಾಕಿ ಕಳ್ಸಿದ್ದೀವಿ. ಇದು ಯಾರಿಗೂ ತೊಂದರೆ ಇಲ್ಲ, ಇರೋದ್ರಿಂದ ಟ್ರಾನ್ಸ್ಫಾರ್ಮ್ ಇಂದ ಯಾರಿಗೂ ತೊಂದರೆ ಇಲ್ಲ. ಇದ್ರ ಒಳ್ಳೇದು, ಇಲ್ಲ ತೊಂದರೆ ಆಗುತ್ತೆ. ಶಿಫ್ಟ್ ಬೇಡ, ಎಲ್ಲಿದೆ ಅಲ್ಲಿ ಅದ್ರ ಪಾಡಿಗೆ ಅದಿದೆಯಾ ಇರ್ಲಿ ಅಂತ ಹೇಳ್ತೀರಾ? ಯಾರಿಗೂ ಸುಮಾರು ವರ್ಷದಿಂದ ಇದೆ ಅಲ್ಲೇ ಇರ್ಲಿ ಅಂತೀರಾ? ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.